ಇವತ್ತಿನ ನನ್ನ ಸಂದೇಶ ಗಾಡ್ಸ್ ಪ್ರಾಮಿಸಸ್ ದೇವರ ವಾಗ್ದಾನಗಳು 2 ಕೊರಿಂಥ 1ನೇ ಅಧ್ಯಾಯದ 20ನೇ ವಚನ 2 ಕೊರಿಂಥಿಯನ್ ಚಾಪ್ಟರ್ 1 ವರ್ಸ್ 20 ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತದೆ ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೆನ್ ಎಂದು ಹೇಳುತ್ತೇವೆ ಆಮೆನ್ ದೇವರ ವಾಕ್ಯ ಹೇಳ್ತಿದೆ ಆಮೆನ್ ಅಗ್ರಿಮೆಂಟ್ ನಾವು ಒಪ್ಪಿಕೊಳ್ಳುತ್ತೇವಲ್ಲ ದೇವರು ವಾಗ್ದಾನದ ದೇವರಾಗಿದ್ದಾನೆ ಸತ್ಯವೇದ ಹೇಳ್ತದೆ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲಿ ಏನಾಗ್ತದಂತೆ ದೃಢವಾಗ್ತವೆ ಮತ್ತು ಅದು ಹೌದು ಮತ್ತು ಆಮೆನ್ ಆಗಿವೆ ದೇವರು ನಮ್ಮನ್ನು ಕರೆಯುವಾಗ ಆತನು ವಾಗ್ದಾನದ ಮೂಲಕ ಕರೆಯುವ ದೇವರಾಗಿದ್ದಾನೆ ಅಬ್ರಹಾಮನನ್ನು ದೇವರು ಕರೆದ ಅಬ್ರಹಾಮನನ್ನು ಕರೆಯುವಾಗ ಒಂದು ಆಜ್ಞೆ ನೀನು ನಿನ್ನ ಮನೆಯನ್ನು ನಿನ್ನ ಫ್ಯಾಮಿಲಿಯನ್ನು ಬಿಟ್ಟು ಬರಬೇಕು ಆಜ್ಞೆ ಅದು ಪ್ರಾಮಿಸ್ ಏನಂತ ಹೇಳಿದ್ರೆ ನಾನು ನಿನ್ನನ್ನು ಬ್ಲೆಸ್ ಮಾಡ್ತೇನೆ ನಾನು ನಿನ್ನನ್ನು ಬ್ಲೆಸ್ ಮಾಡ್ತೇನೆ ನಿನ್ನ ಮೂಲಕ ಭೂಲೋಕದೊಳಗೆ ಆಶೀರ್ವಾದ ಉಂಟಾಗುತ್ತದೆ ಇದು ದೇವರ ಪ್ರಾಮಿಸ್ ದೇವರು ಕರೆಯುವಾಗ ನಮ್ಮನ್ನು ಆತನು ವಾಗ್ದಾನದ ಮೂಲಕ ಕರೆಯುವ ದೇವರಾಗಿದ್ದಾನೆ ಆಮೆನ್ ನಾನು ನಿನ್ನನ್ನು ಬ್ಲೆಸ್ ಮಾಡ್ತೇನೆ ನಾವು ಭೂಲೋಕಕ್ಕೆ ಬ್ಲೆಸ್ಸಿಂಗ್ ಆಗಿದ್ದೇವೆ ಯು ಆರ್ ದ ಲೈಟ್ ನಾವು ಭೂಲೋಕಕ್ಕೆ ಏನಾಗಿದೆ ಭೂಮಿಗೆ ನಾವು ಬೆಳಕಾಗಿದ್ದೇವೆ ನೀತಿವಂತನ ಮೂಲಕ ಪಟ್ಟಣಕ್ಕೆ ಬ್ಲೆಸ್ಸಿಂಗ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಯಾಕೆಂದರೆ ನಮ್ಮ ಒಳಗೆ ದೇವರ ದೈವಿಕ ಸಮಾಧಾನವಿದೆ ಲೋಕ ಇವತ್ತು ಬಳಲುತ್ತದೆ ಸಮಾಧಾನ ಇಲ್ಲದೆ ತತ್ತರಿಸುತ್ತದೆ ದುಷ್ಟನ ಆಳ್ವಿಕೆಯಲ್ಲಿ ಲೋಕ ಇದೆ ಕತ್ತಲಿದೆ ಆದರೆ ದೇವರ ವಾಕ್ಯ ಹೇಳ್ತದೆ ದೇವರ ಮಕ್ಕಳಾದಂತ ನಾವು ಸಮಾಧಾನ ಪಡಿಸುವರು ನಾವು ಧನ್ಯರು ಆಮೆನ್ ಕ್ರಿಸ್ತ ನಮ್ಮೊಳಗೆ ಇದ್ದಾನೆ ಸಮಾಧಾನದ ದೇವರು ನಮ್ಮೊಳಗಿದ್ದಾನೆ ದೇವರ ವಾಕ್ಯ ಹೇಳ್ತದೆ ದೇವರು ವಾಗ್ದಾನದ ದೇವರಾಗಿದ್ದಾನೆ ಮತ್ತು ಅದು ವಾಗ್ದಾನವನ್ನು ನೆರವೇರಿಸುವ ದೇವರಾಗಿದ್ದಾನೆ ವಾಗ್ದಾನ ಮಾಡಿದಾತನು ಇಬ್ರಿಯ 10:20 ನಂಬಿಗಸ್ತನು ವಾಗ್ದಾನ ಮಾಡಿದಾತನು ನಂಬಿಗಸ್ತನು 1 ಥೆಸಲೋನಿಕ 5:24 ಹೇಳ್ತದೆ ನಮ್ಮನ್ನು ಕರೆದಾತ ನಂಬಿಗಸ್ತನಾಗಿದ್ದಾನೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು ನಮ್ಮನ್ನು ಕರೆದಾತನು ನಂಬಿಗಸ್ತನು ಇವತ್ತಿನ ಸಂದೇಶ ಪ್ರಾಮಿಸಸ್ ಆಫ್ ಗಾಡ್ ಪ್ರಾಮಿಸಸ್ ಫ್ರಮ್ ಐಸಾಯಾ ಐಸಾಯಾ ಚಾಪ್ಟರ್ನಿಂದ 7 ಪ್ರೆಷಸ್ ಪ್ರಾಮಿಸ್ ಅನ್ನು ನಾನು ನಿಮ್ಮ ಮುಂದೆ ತರ್ತೇನೆ ಐಸಾಯಾ ಪುಸ್ತಕ ಸತ್ಯವೇದದಲ್ಲಿ ಬಹಳ ಪ್ರಾಮುಖ್ಯವಾದಂಥ ಪುಸ್ತಕ ನಮ್ಗೆ ಗೊತ್ತಿದೆ ಅಲ್ವಾ ಅದರಲ್ಲಿ ಬಹಳಷ್ಟು ವಾಗ್ದಾನಗಳಿದೆ ಯೇಸುವಿನ ಜನನದ ಬಗ್ಗೆ ಒಂದು ಕಣ್ಣಿಕೆ ಗರ್ಭಿಣಿ ಆಗ್ತಾಳೆ ಒಂದು ಮಗು ನಡೆಯುತ್ತಾಳೆ ಆತನಿಗೆ ಇಮ್ಯಾನುವೆಲ್ ಎಂದು ಹೆಸರಿಡುವರು ಯಶಾಯ ಪ್ರವಾದನೆ ಪುಸ್ತಕ ಸತ್ಯವೇದದಲ್ಲಿ ಬಹಳ ಪ್ರಾಮುಖ್ಯವಾದಂಥ ಪುಸ್ತಕವಾಗಿದೆ ವಾಗ್ದಾನದ ಪುಸ್ತಕವಾಗಿದೆ ಮತ್ತು ಸತ್ಯವೇದದಲ್ಲಿನ ಸತ್ಯವೇದ ಎಂಬುದಾಗಿ ಕರೆಯಲ್ಪಟ್ಟಂಥ ಪುಸ್ತಕ ಏನು ಸತ್ಯವೇದದಲ್ಲಿನ ಸತ್ಯವೇದ ಸತ್ಯವೇದದಲ್ಲಿನ ಸತ್ಯವೇದ ಎಂಬುದಾಗಿ ಕರೆಯಲ್ಪಡುವಂಥ ಪುಸ್ತಕ ಯಾವುದಂತ ಹೇಳಿದ್ರೆ ಯಶಾಯ ಪುಸ್ತಕ ಯಶಾಯ ಪುಸ್ತಕದಲ್ಲಿ ನಾವು ನೋಡ್ತಿದ್ದೇವೆ ಪ್ರಾಮುಖ್ಯವಾದ ವ್ಯಕ್ತಿ ಯಾರಂತ ಹೇಳಿದ್ರೆ ಕರ್ತನಾದ ಯೇಸು ಕ್ರಿಸ್ತನು ಯಶಾಯ ಪ್ರವಾದನೆ ಗ್ರಂಥದ ಪ್ರಾಮುಖ್ಯ ವ್ಯಕ್ತಿ ಕರ್ತನಾದ ಯೇಸು ಕ್ರಿಸ್ತನು ಯಶಾಯನಿಗೆ ದರ್ಶನ ಆಯಿತು ಸತ್ಯವೇದದಲ್ಲಿ ಇವತ್ತು ಯಶಾಯನಿಗೆ ಅದು ದರ್ಶನ ಬೇರೆ ಇದೆ ಮತ್ತು ದೇವರ ವಾಗ್ದಾನ ಯಶಾಯನಿಗೆ ಸಿಕ್ಕಿದಂಥ ದೇವರ ವಾಗ್ದಾನಗಳು ಒಂದು ಭಾಗ ಇದೆ ಸತ್ಯವೇದದಲ್ಲಿ ನಾವು ನೋಡುವಾಗ ಯಶಾಯನಿಗೆ ಯೇಸು ಕ್ರಿಸ್ತನ ದರ್ಶನವಾಯಿತು ಈ ದರ್ಶನ ಹೊಂದಿದಂಥ ಯಶಾಯನು ಧನ್ಯನಾದ ಆತನು ಯೇಸು ಕ್ರಿಸ್ತನನ್ನು ನೋಡಿದ ಆಲಯದಲ್ಲಿ ಆತನು ಹೇಗೆ ನೋಡಿದ ಯೇಸು ಕ್ರಿಸ್ತನನ್ನು ದರ್ಶನದಲ್ಲಿ ಉನ್ನತವಾಗಿ ಆಸೀನ ರೂಢನಾಗಿರುವಂಥ ಮಹಿಮೆಯ ಕರ್ತನನ್ನು ನೋಡಿದ ಆತನ ವಸ್ತ್ರವನ್ನು ನೋಡಿದ ಆತನ ಮಹಿಮೆಯನ್ನು ನೋಡಿದ ಲೈಫ್ ಚೇಂಜ್ ಆಯಿತು ಆತನದು ಯಶಾಯನು ಧನ್ಯನಾದ ಯಶಾಯನು ದರ್ಶನದಲ್ಲಿ ಕರ್ತನನ್ನು ನೋಡಿದ ಯಾವ ರೀತಿಯಲ್ಲಿ ನೋಡಿದ ಅಂತ ಹೇಳಿದ್ರೆ ಮಹಿಮೆಯ ಅರಸನಾಗಿ ನೋಡಿದ ಗ್ಲೋರಿಯಸ್ ಕಿಂಗ್ ಆಗಿ ಆತನನ್ನು ನೋಡಿದ ಒಬ್ಬ ಮನುಷ್ಯನಾಗಿ ನೋಡಲಿಲ್ಲ ಯೇಸುವನ್ನು ಆದ್ದರಿಂದ ನೋಡ್ತೇವೆ ಯಶಾಯನಿಗೆ ಯೇಸು ಕ್ರಿಸ್ತನ ದರ್ಶನವಾಯಿತು ದರ್ಶನ ನೋಡಿದಂಥ ಯಶಾಯನು
ಧನ್ಯನಾದೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ ಮತ್ತು ಈ ಯೆಶಾಯನಿಗೆ ದೇವರ ವಾಗ್ದಾನಗಳ ಪರಿಚಯವಾಯಿತು ಈ ದೇವರ ವಾಗ್ದಾನಗಳ ಪರಿಚಯದಂತ ಯೆಶಾಯನು ಧೈರ್ಯವುಳ್ಳವನಾದ ಎಲ್ಲ ಸಿಚುವೇಶನ್ ಅಲ್ಲಿ ಆತನ ಏನಾಗಿದ ಅದು ಧೈರ್ಯವುಳ್ಳವನಾದ ಅದರಿಂದ ಈ ಸಮಯದಲ್ಲಿ ಯೆಶಾಯನಿಗೆ ದೇವರು ಕೊಟ್ಟಂತ ವಾಗ್ದಾನದ ಸಂಕ್ಷಿಪ್ತ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ದೇವರು ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ಯೆಶಾಯನಿಗೆ ಕೊಟ್ಟಂತ 7 ಪ್ರೆಷಸ್ ಪ್ರಾಮಿಸಸ್ 7 ಅಮೂಲ್ಯವಾದಂತ ವಾಗ್ದಾನ ಇದು ನಮ್ಮ ನಂಬಿಕೆಯನ್ನು ಕಟ್ಟುವಂತದ್ದು ನಮ್ಮ ಸ್ಪಿರಿಚುವಲ್ ಲೈಫ್ ಅನ್ನು ಬಿಲ್ಡ್ ಮಾಡುವಂತದ್ದು ನಮ್ಮನ್ನು ಚೈತನ್ಯಪಡಿಸುವಂತದ್ದು ಮತ್ತು ನಮ್ಮನ್ನು ಸ್ಥಿತಿಯಿಂದ ಪರಿಸ್ಥಿತಿಯಿಂದ ಹೊರಗೆ ತರುವಂತ ವಾಗ್ದಾನವಾಗಿದೆ ಶಾರ್ಟ್ ಮೆಸೇಜ್ ಇವತ್ತದು ದೇವರ ಪ್ರಾಮಿಸ್ ದೇವರು ಒಳ್ಳೆ ದೇವರಾಗಿದ್ದಾನೆ ಆಮೆನ್ ದೇವರ ವಾಕ್ಯ ಹೇಳ್ತದೆ ನಾವು ಪ್ರಾರ್ಥನೆ ಮಾಡಿದ್ದೇವೆ ದೇವರು ಪ್ರಾರ್ಥನೆಗೆ ಉತ್ತರಿಸುವ ದೇವರಾಗಿದ್ದಾನೆ ದೇವರ ಕಿವಿ ತೆರೆದಿದೆ ದೇವರ ಕಣ್ಣು ಓಪನ್ ಆಗಿದೆ ನ್ಯಾಯವನ್ನು ಕೊಡುವ ದೇವರಾಗಿದ್ದಾನೆ ನ್ಯಾಯಸ್ಥಾಪಕನಾದ ದೇವರಾತನಾಗಿದ್ದಾನೆ ಆತನೆಂದಿಗೂ ಮರೆಯದ ದೇವರಾಗಿದ್ದಾನೆ ಉನ್ನತ ಸಿಂಹಾಸನದಲ್ಲಿರುವ ದೇವರಾಗಿದ್ದಾನೆ ಯೆಶಾಯನು ಆತನ ಮಹಿಮೆಯನ್ನು ನೋಡಿದ ಅರಸನನ್ನು ನೋಡಿದ ರಾಜಾದಿ ರಾಜನನ್ನು ನೋಡಿದ ನಿತ್ಯಕ್ಕೂ ಜೀವಿಸುವ ಯುಗ ಯುಗಾಂತರಕ್ಕೂ ಜೀವಿಸುವಂತ ಅರಸನನ್ನು ನೋಡಿದ ದಾವಿದನ ದರ್ಶನ ನೋಡಿದ ಕೀರ್ತನೆ 24 ಬರೆದ ಈತನು ಯಾರು ಮಹಾ ಭಯಂಕರನು ಯುದ್ಧ ಶೂರನಾಗಿರುವಂತ ಅರಸನೆಂಬುದಾಗಿ ಪುರಾತನ ಕಾಲದ ದೇವರು ಸಮಾಧಿಯಿಂದ ಎದ್ದು ಬಂದಾತನು ಮರಣವನ್ನು ಜಯಿಸಿದಾತನು ಪುನರ್ತನ ಹೊಂದಿದಾತನು ರಾಜಾದಿ ರಾಜನು ಯೆಶಾಯನಿಗೆ ದರ್ಶನವಾದಾಗ ಆತನಿಗೆ ದೇವರ ವಾಗ್ದಾನದ ಪರಿಚಯ ಉಳ್ಳವನಾಗಿ ಆತನು ದೇವರ ವಾಗ್ದಾನದಿಂದ ಚೈತನ್ಯ ಹೊಂದಿದವನಾಗಿ ಧೈರ್ಯವುಳ್ಳವನಾದ ಹಾಗಾದರೆ ಮೊದಲನೇ ಪ್ರಾಮಿಸ್ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತಿದ್ದೇವೆ ಮೊದಲನೇ ಪ್ರಾಮಿಸ್ ಐಸಾಯ ಚಾಪ್ಟರ್ 1 ವರ್ಸ್ 18 ಫಸ್ಟ್ ಪ್ರಾಮಿಸ್ ಐಸಾಯ ಚಾಪ್ಟರ್ 1 ವರ್ಸ್ 18 ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು ಕಿರಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು ಆಮೆನ್ ಶ್ರೇಷ್ಠವಾದಂತ ವಾಗ್ದಾನ ಯೆಶಾಯ ಪ್ರವಾದಿಗೆ ದೇವರು ಕೊಟ್ಟಂತ ವಾಗ್ದಾನ ಅಂತ ಹೇಳಿದ್ರೆ ನಿಮ್ಮ ಪಾಪಗಳನ್ನು ನಾನು ಕ್ಷಮಿಸ್ತೇನೆ ಆಮೆನ್ ದೊಡ್ಡ ಬ್ಲೆಸ್ಸಿಂಗ್ ಸಾಲ್ವೇಷನ್ ಪ್ರೆಷಸ್ ಪ್ರಾಮಿಸ್ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಕೂಡ ನಾನೇನು ಮಾಡ್ತೇನೆ ಹಿಮದಂತೆ ಬಿಳುಪು ಮಾಡ್ತೇನೆ ಎಷ್ಟು ಪಾಪದಲ್ಲಿ ನೀವು ಕೆಸರಿನಲ್ಲಿ ಜೀವಿಸಿದ್ರೂ ಕೂಡ ನೀವು ನನ್ನನ್ನು ಕರೆಯುವಾಗ ನನ್ನ ಕಡೆಗೆ ತಿರುಗಿಕೊಳ್ಳುವಾಗ ನೀವು ಪಶ್ಚಾತ್ತಾಪ ಪಡುವಾಗ ನನ್ನ ಬಳಿಗೆ ಬರುವಾಗ ಗೋಳಾಡುವಾಗ ಕೂಗುವಾಗ ಕರ್ತನೆ ಐ ಆಮ್ ಸಾರಿ ಲಾರ್ಡ್ ಐ ಆಮ್ ಮರ್ಸಿ ಆನ್ ಮೀ ಐ ಆಮ್ ಎ ಸಿನ್ನರ್ ಚೇಂಜ್ ಮೀ ಲಾರ್ಡ್ ದೇವರ ವಾಕ್ಯ ಹೇಳ್ತದೆ ಶ್ರೇಷ್ಠ ಪ್ರಾಮಿಸ್ ಯೆಶಾಯ ಪ್ರವಾದಿ ದೇವರು ಕೊಡ್ತಿದ್ದಾನೆ ಪಾಪ ಕ್ಷಮಾಪಣೆ ಇವತ್ತು ಮಾನವ ಕುಲಕ್ಕೆ ದೇವರು ಕೊಟ್ಟಂತ ಒಂದು ಗ್ರೇಟ್ ಬ್ಲೆಸ್ಸಿಂಗ್ ಇರುವುದಾದ್ರೆ ಅದು ಸಾಲ್ವೇಷನ್ ಅದಕ್ಕೆ ಬೆಳೆ ಕಟ್ಟಲಿಕ್ಕೆ ಆಗೋದಿಲ್ಲ ಪ್ರೈಸ್ ಕಟ್ಟಲಿಕ್ಕೆ ಆಗ್ತದ ಈ ಪ್ರಾಮಿಸ್ಗೆ ದೇವರ ವಾಕ್ಯ ಹೇಳ್ತದೆ ಲೋಕವನ್ನೇ ಸಂಪಾದನೆ ಮಾಡಿ ಆತ್ಮವನ್ನು ನಷ್ಟಪಡಿಸಿಕೊಂಡ್ರೆ ಏನು ಪ್ರಯೋಜನ ಅದಕ್ಕಾಗಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನ ಮೇಲೆ ನಂಬಿಕಿಡುವ ಒಬ್ಬನಾದರೂ ನಾಶವಾಗಿ ಹೋಗದೆ ಪ್ರತಿಯೊಬ್ಬನು ನಿತ್ಯ ಜೀವ ಹೊಂದಬೇಕೆಂದು ತನ್ನ ಮಗನನ್ನು ಕೊಟ್ಟನು ಜಡ್ಜ್ಮೆಂಟ್ಗೋಸ್ಕರಲ್ಲ ನ್ಯಾಯ ತೀರ್ಪಿಗೋಸ್ಕರಲ್ಲ ಅದೇ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ಯೆಶಾಯನಿಗೆ ದೇವರು ಕೊಟ್ಟಂತ ಗ್ರೇಟ್ ಪ್ರಾಮಿಸ್ ಏನೆಂದಲೇ ಯೇಸು ಕ್ರಿಸ್ತನ ಜನನ ರಕ್ಷಕನು ಈ ಲೋಕಕ್ಕೆ ಬಂದ ಮಹಿಮೆಯ ದೇವರು ಮಾನವನಾಗಿ ಲೋಕಕ್ಕೆ ಬಂದ ಗಾಡ್ ವಾಸ್ ಮ್ಯಾನಿಫೆಸ್ಟೆಡ್ ಇನ್ ದ ಫ್ಲೆಶ್ ಇದು ಟ್ರೂತ್ ಗುಡ್ ನ್ಯೂಸ್
ಯೇಸು ಜನಿಸುವಾಗ ಪರಲೋಕದ ದೇವ ದೂತರ ದೊಡ್ಡ ಸೈನ್ಯ ದೇವರನ್ನು ಮಹಿಮೆಪಡಿಸಿದರು ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಪರಲೋಕದಲ್ಲಿ ದೇವರಿಗೆ ಮಹಿಮೆ ಯೇಸುನ ಜನನ ಅದ್ಭುತವಾದಂತ ಜನನ ಅದ್ಭುತ ಸ್ವರೂಪನು ಪರಿಶುದ್ಧನು ನೀತಿವಂತನು ಸೃಷ್ಟಿಕರ್ತನು ಈ ಭೂಲೋಕಕ್ಕೆ ಮಾನವನಾಗಿ ಬಂದ ಮನುಷ್ಯನಾಗಿ ಬಂದ ನನ್ನ ನಿನ್ನನ್ನು ಹುಡುಕಿ ಬಂದ ದೇವರ ವಾಕ್ಯ ಹೇಳ್ತದೆ ಲೂಕ್ 19 ಚಾಪ್ಟರ್ 10 ಹೇಳ್ತದೆ ಮನುಷ್ಯ ಕುಮಾರನು ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದನು ರಕ್ಷಣೆ ಸಾಲ್ವೇಷನ್ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ರಕ್ಷಣೆ ಇದು ಶ್ರೇಷ್ಠವಾದಂತ ಬ್ಲೆಸ್ಸಿಂಗ್ ದೇವರು ಕೊಟ್ಟಂತ ಬ್ಲೆಸ್ಸಿಂಗ್ ಇದು ಗುಡ್ ನ್ಯೂಸ್ ಶುಭವಾರ್ತೆ ಮಹಾ ಸಂತೋಷವನ್ನುಂಟು ಮಾಡುವ ಲೋಕಕ್ಕೆಲ್ಲ ಎಲ್ಲ ಜನರಿಗೆ ಮಹಾ ಸಂತೋಷವನ್ನುಂಟು ಮಾಡುವ ಶುಭವಾರ್ತೆ ಯಾವುದಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ ನಮಗೆ ರಕ್ಷಣೆ ಆಯ್ತು ನಮಗೆ ಬಿಡುಗಡೆ ಆಯ್ತು ನಮಗೆ ಬೆಳಕು ಸಿಕ್ಕಿತು ನಮಗೆ ಪರಲೋಕ ರಾಜ್ಯ ಸಿಕ್ಕಿತು ನಾವು ದೇವರ ಮಕ್ಕಳಾಗುವಂತ ಭಾಗ್ಯ ನಮಗೆ ಸಿಕ್ಕಿತು ನಾವು ದೂರವಾಗಿದ್ದೆವು ದೇವರಿಂದ ದೂರ ಹೋಗಿದ್ದೆವು ಆದರೆ ಈಗ ದೇವರ ಸಮೀಪಕ್ಕೆ ಬಂದೆವು ದೇವರ ಮಕ್ಕಳಾದೆವು ಆತನು ಡ್ಯಾಡಿ ಎಂಬುದಾಗಿ ಅಪ್ಪ ತಂದೆ ಎಂಬುದಾಗಿ ಕರೆಯುವಂತ ಭಾಗ್ಯ ನಮಗೆ ಸಿಕ್ಕಿತು ಅದಕ್ಕೆ ದಾವಿದನು ಕೀರ್ತನೆ 32ರಲ್ಲಿ ಒಂದನೇ ವಚನ ಹೇಳ್ತಾನೆ ಯಾವನ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಯಾವನ ಅಪರಾಧಗಳು ಪರಿಹರಿಸಲ್ಪಟ್ಟಿದೆಯೋ ಅವನು ಎಷ್ಟೋ ಧನ್ಯನೆಂಬುದಾಗಿ ಎಷ್ಟೋ ಧನ್ಯನು ಪಾಪ ಕ್ಷಮಿಸಲ್ಪಟ್ಟಂತ ವಿಶ್ವಾಸಿ ದೇವರ ಮಗುವಾದಂತ ವಿಶ್ವಾಸಿ ನಾವು ದೇವರ ಮಕ್ಕಳಾಗಿದ್ದೇವೆ ಎಷ್ಟು ದೊಡ್ಡ ಭಾಗ್ಯ ದೇವರಿಂದ ಹುಟ್ಟಿದವರಾಗಿದ್ದೇವೆ ದೇವರನ್ನು ತಿಳಿದೇವೆ ಆತ ನಮ್ಮ ತಂದೆ ಆಗಿದ್ದಾನೆ ಆದ್ದರಿಂದ ಇವತ್ತು ನಮಗೆ ಹೋಪ್ ಇದೆ ಲೋಕದಲ್ಲಿ ಏನೂ ಕೂಡ ಗದ್ದಲ ಇದ್ದರೂ ಕೂಡ ಬಿರುಗಾಳಿ ಬಂದರೂ ಕೂಡ ನಮಗೆ ಒಂದು ಹೋಪ್ ಇದೆ ನಮ್ಮ ಕರ್ತನು ನಮ್ಮೊಟ್ಟಿಗಿದ್ದಾನೆ ನಮ್ಮ ತಂದೆ ಇದ್ದಾನೆ ವಾಗ್ದಂದ ದೇವರಿದ್ದಾನೆ ಬಿರುಗಾಳಿಯನ್ನು ಶಾಂತಪಡಿಸುವ ಕರ್ತನು ನಮ್ಮೊಟ್ಟಿಗಿದ್ದಾನೆ ವಾಗ್ದಂದ ದೇವರು ನಮ್ಮೊಟ್ಟಿಗಿದ್ದಾನೆ ಅದರಿಂದ ಪಾಪ ಪರಿಹಾರ 100% ಖಚಿತತೆ ರಕ್ಷಣೆ ಎಂಬಂತ ವರ್ಡ್ ಗ್ರೀಕ್ ವರ್ಡ್ ಸೊಟೀರಿಯಾ ಎಂಬಂತ ಗ್ರೀಕ್ ವರ್ಡ್ ರಕ್ಷಣೆಗೆ ಉಪಯೋಗಿಸಲ್ಪಟ್ಟಂತ ಹೊಸ ಒಡಂಬಡಿಕೆ ಗ್ರೀಕ್ ಭಾಷೆಯಲ್ಲಿ ಸತ್ಯವೇದ ನ್ಯೂ ಟೆಸ್ಟ್ಮೆಂಟ್ ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಸೊಟೋರಿಯಾ ಮೀನ್ಸ್ ಅಪಾಯದಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಡೇಂಜರ್ನಿಂದ ನಾವು ತಪ್ಪಿಸಿದ್ದೇವೆ ದೇವರ ಕೋಪದಿಂದ ತಪ್ಪಿಸಿಕೊಂಡಿದ್ದೇವೆ ಡೇಂಜರ್ನಿಂದ ತಪ್ಪಿಸಿಕೊಂಡಿದ್ದೇವೆ ಡೇಂಜರ್ ಏನು ಮರಣ ದ ವೇಜಸ್ ಆಫ್ ಸಿನ್ ಇಸ್ ಡೆತ್ ರೋಮನ್ 6:23 ಸೇಸ್ ಬೈಬಲ್ ಸೇಸ್ ದ ವೇಜಸ್ ಆಫ್ ಸಿನ್ ಇಸ್ ಡೆತ್ ಬಟ್ ಪಾಪದ ಸಂಬಳ ಮರಣ ಆದರೆ ದೇವರ ಉಚಿತವಾದ ವರವು ಕ್ರಿಸ್ತ ಯೇಸುವಿನಲ್ಲಿ ನಿತ್ಯ ಜೀವ ಇಟರ್ನಲ್ ಲೈಫ್ ರಕ್ಷಣೆ ಅಂದ್ರೆ ಏನು ಮರಣದಿಂದ ಪಾರಾಗಿದ್ದೇನೆ ನಾನು ಆಮೇನ್ ಎರಡನೇ ಮರಣ ಇಲ್ಲ ಇಟರ್ನಲ್ ಎಲ್ಲಿಂದ ನಾನು ಹೊರಗೆ ಬಂದಿದ್ದೇನೆ ಮರಣದಿಂದ ಪಾರಾಗಿ ನಾನು ಏನಾಗಿದ್ದೇನೆ ಡೇಂಜರ್ನಿಂದ ನಾನು ಹೊರಗೆ ಬಂದಿದ್ದೇನೆ ಲೈಫ್ಗೆ ಸೇರಿದ್ದೇನೆ ನಾನು ನನಗೆ ರಕ್ಷಣೆ ಆಯಿತು ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿತು ನಾನೀಗ ದೇವರ ಮಗುವಾಗಿದ್ದೇನೆ ದೇವರು ಹೇಳ್ತೇನೆ ನಿಮ್ಮ ಪಾಪಗಳು ಕಡು ಏನಂತೆ ಕೆಂಪಾಗಿದ್ದರು ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ನಾವು ನಮ್ಮ ಪಾಪಗಳನ್ನು ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನೀತಿವಂತನು ನಂಬಿಗಸ್ತನು ಆಗಿರುವುದರಿಂದ ನಮ್ಮ ಸಕಲ ಪಾಪವನ್ನು ತೊಳೆದು ಆತನ ಮನ ಶುದ್ಧ ಮಾಡ್ತಾನೆ ಆಮೇನ್ ನಮ್ಮ ಸಕಲ ಪಾಪವನ್ನು ಪೂರ್ವಕ್ಕೆ ಕೀರ್ತನೆ 100:12 ಪೂರ್ವಕ್ಕೆ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಷ್ಟು ನಮ್ಮ ಪಾಪಗಳನ್ನು ಆತನು ದೂರ ಮಾಡಿದ್ದಾನೆ ನಮ್ಮ ಪಾಪಗಳನ್ನು ಸಮುದ್ರದ ಮೀಕ ಹೇಳ್ತದೆ ಮೀಕ ಪ್ರವಾದನ ಗ್ರಂಥ ನಮ್ಮ ಪಾಪಗಳನ್ನು ಸಮುದ್ರದ ಆಳಕ್ಕೆ ಆತನು ಎಸೆದು ಬಿಟ್ಟಿದ್ದಾನೆ ಯೆಶಾಯ 38:17 ದೇವರ ವಾಕ್ಯ ಹೇಳ್ತದೆ ನಮ್ಮ ಪಾಪಗಳನ್ನೆಲ್ಲ ಆತನ ಬೆನ್ನಿನ ಮೇಲೆ ಹಾಕಿದ್ದಾನೆ
ಇಬ್ರಿಯ 17 ದೇವರ ವಾಕ್ಯ ಹೇಳ್ತದೆ ನಮ್ಮ ಪಾಪಗಳನ್ನು ಆತನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳೋದಿಲ್ಲ ಇಬ್ರಿಯ 17 ಓದುವನ ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಗ್ರೇಟ್ ಪ್ರಾಮಿಸ್ ಅಲ್ವಾ ಇದು ನನ್ನದೇ ಪಾಪ ಕ್ಷಮಾಪಣೆ ಫಗ್ಯುನೆಸ್ ಪಾಪ ಕ್ಷಮಾಪಣೆ ಅವರ ದುಷ್ಕೃತ್ಯಗಳನ್ನು ಅವರ ದುಷ್ಕೃತ್ಯಗಳನ್ನು ಅವರ ಪಾಪಗಳನ್ನು ನನ್ನ ನೆನಪಿಗೆ ನಾನು ತರುವುದಿಲ್ಲ ಎಸ್ ಪಾಪಗಳು ಪರಿಹಾರವಾದಲ್ಲಿ ಪಾಪಗಳು ಪರಿಹಾರವಾಯಿತು ನಮ್ಮದು ಕ್ರಿಸ್ತನಲ್ಲಿ ಆಮೆನ್ ಯೇಸುವಿನ ರಕ್ತದ ಮೂಲಕ ನಮಗೆ ಬಿಡುಗಡೆ ಆಯಿತು ಆಮೆನ್ ಹೇಳಬಹುದಾ ಯೇಸುವಿನ ರಕ್ತದ ಮೂಲಕ ನಮಗೆ ವಿಮೋಚನೆ ಆಯಿತು ಯೇಸುವಿನ ರಕ್ತದ ಮೂಲಕ ನಮಗೆ ಬಿಡುಗಡೆ ಆಯಿತು ಯೇಸುವಿನ ರಕ್ತ ಪ್ರೆಷಸ್ ಬ್ಲಡ್ ಅನೇಕರು ಕೆಲವು ಪ್ರಶ್ನೆ ನನ್ನತ್ರ ಕೂಡ ಕೇಳಿದ್ದಾರೆ ನಮ್ಮೆಲ್ಲ ಪಾಪಗಳು ಕ್ಷಮಿಸಲ್ಪಡ್ತದ ವಿಶ್ವಾಸ ಆದ ನಂತರ ಮಾಡಿದ ಪಾಪಗಳು ಕ್ಷಮಿಸಲ್ಪಡ್ತದ ಎಸ್ 100% ಒಂದು ವೇಳೆ ನಮ್ಮ ಪಾಪಗಳು ಕ್ಷಮಿಸಲ್ಪಡದೇ ಇರುವುದಾದರೆ ಯೇಸುವಿನ ಬ್ಲಡ್ಗೆ ಪವರ್ ಇಲ್ಲ ಆದರೆ ಯೇಸುವಿನ ಬ್ಲಡ್ನಲ್ಲಿ ಪವರ್ ಇದೆ ಆಮೆನ್ ದೇರ್ ಇಸ್ ಪವರ್ ಪವರ್ ಇನ್ ದ ಬ್ಲಡ್ ಆಫ್ ಜೀಸಸ್ ದೇರ್ ಇಸ್ ಪವರ್ ಇನ್ ದ ಬ್ಲಡ್ ಆಫ್ ಜೀಸಸ್ ದೇರ್ ಇಸ್ ಪವರ್ ಇನ್ ದ ಬ್ಲಡ್ ಆಫ್ ಜೀಸಸ್ ಯೇಸುವಿನ ರಕ್ತವು ನಮ್ಮನ್ನು ಪಾಪದಿಂದ ಬಿಡಿಸಿದೆ ಯೇಸುವಿನ ರಕ್ತವು ನಮ್ಮನ್ನು ಶಾಪದಿಂದ ವಿಮೋಚಿಸಿದೆ ಯೇಸುವಿನ ರಕ್ತವು ನಮ್ಮನ್ನು ಮರಣದಿಂದ ಬಿಡಿಸಿದೆ ಯೇಸುವಿನ ರಕ್ತವು ನಮ್ಮನ್ನು ನಿತ್ಯವಂತನಾಗಿ ಮಾಡಿ ನಮಗೆ ಶುಭ್ರ ವಸ್ತ್ರವನ್ನು ಕೊಟ್ಟಿದೆ ರಕ್ಷಣೆಯ ವಸ್ತ್ರವನ್ನು ಕೊಟ್ಟಿದೆ ನಮ್ಮ ಒಳಸಾದ ಮೈಲಿಗೆ ಆದಂತ ವಸ್ತ್ರವನ್ನು ತೆಗೆದಾಕಿ ನಮಗೆ ನಿತ್ಯವಂತನ ಡ್ರೆಸ್ ಅನ್ನು ಆತನು ಕೊಟ್ಟಿದ್ದಾನೆ ರಕ್ಷಣೆ ವಸ್ತ್ರವನ್ನು ಆತ ನಮಗೆ ತೊಡಿಸಿದ್ದಾನೆ ಅದರನ್ನ ದೇವರು ಒಳ್ಳೆಯ ದೇವರಾಗಿದ್ದಾನೆ ಆಮೆನ್ ಗಾಡ್ ಇಸ್ ಅ ಗುಡ್ ಗಾಡ್ ಪೂರ್ವಕ್ಕೆ ಪಶ್ಚಿಮಕ್ಕೆ ಎಷ್ಟು ದೂರ ಅಷ್ಟು ನಮ್ಮ ಪಾಪವನ್ನು ಆತನು ದೂರ ಮಾಡಿದೆ ಪಾಪಗಳು ಪರಿಹಾರವಾದಲ್ಲಿ ಇನ್ನು ಅವುಗಳ ವಿಷಯದಲ್ಲಿ ಸಮರ್ಪಣೆ ಮಾಡುವುದು ಅವಶ್ಯವಿಲ್ಲ ಸಮರ್ಪಣೆ ಮಾಡುವ ಆಲ್ರೆಡಿ ಎಷ್ಟು ಸಮಯ ಪ್ರೈಸ್ ಪೇ ಮಾಡಿದೆ ಅದರ್ಥ ನಾವು ಪಾಪ ಮಾಡ್ತಾನೆ ಹೋಗುದಾ ನೋ ಅಬ್ಸೊಲ್ಯೂಟ್ಲಿ ನೋ ದೇವರ ವಾಕ್ಯ ಹೇಳ್ತದೆ ಪಾಪ ಪರಿಹಾರ ಆಯ್ತು ಅಂತೇಳಿ ಲೈಸೆನ್ಸ್ ಅಲ್ಲಲ್ಲ ಗ್ರೇಸ್ ಗ್ರೇಸ್ ಎಕ್ಸ್ಪೆನ್ಸಿವ್ ಗ್ರೇಸ್ ತುಂಬ ಏನಾಗಿದೆ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಿವ್ ಅದು ಚೀಪಲ್ಲ ಯೇಸುವೇ ಕ್ರಯ ಕಟ್ಟಿದ್ದಾನೆ ಆತನ ಕಂಪ್ಲೀಟ್ ಬ್ಲಡ್ ಅನ್ನು ಕೊಟ್ಟಿದ್ದಾನೆ ಸುರಿಸಿದ್ದಾನೆ ಕಂಪ್ಲೀಟ್ ಬ್ಲಡ್ ಅನ್ನು ಆತನು ಸುರಿಸಿದ್ದಾನೆ ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ ಕೀರ್ತನೆ 85ನೇ ವಚನ ಹೇಳ್ತದೆ ಆತನು ತುಂಬ ಒಳ್ಳೆಯವನಾಗಿದೆ ಯಾಕೆ ನನಗೆ ಗಾಡ್ ಈಸ್ ಗುಡ್ ಆಲ್ ದ ಟೈಮ್ ಹೇಳ್ತಾ ಇರೋದು ಸಾಮ್ಸ್ 86:5 ಕರ್ತನೆ ನೀನು ಒಳ್ಳೆಯವನು ನೀನು ಒಳ್ಳೆಯವನು ಹೇಳ್ಬೋದಾ ಕರ್ತನೆ ನೀನು ಒಳ್ಳೆಯವನು ಗಾಡ್ ಈಸ್ ಗುಡ್ ಗಾಡ್ ಈಸ್ ಗುಡ್ ಅಂಡ್ ಆಲ್ ದ ಟೈಮ್ ದೇವರ ವಾಕ್ಯ ಕರ್ತನೆ ನೀನು ಒಳ್ಳೆಯವನು ಯಾಕೆ ನೀನು ಒಳ್ಳೆಯವನು ಕ್ಷಮಿಸುವವನು ಕ್ಷಮಿಸುವವನಾಗಿದ್ದಿ ನೀನು ಆಮೆನ್ ನೀನು ಕ್ಷಮಿಸುವವನಾಗಿದೆ ಆತನ ಬಳಿಗೆ ನಾನು ಬರುವಾಗ ಪಶ್ಚಾತ್ತಾಪದ ಹೃದಯದಿಂದ ಆತನ ನಮ್ಮನ್ನು ತಳ್ಳಿ ಬಿಡುದಿಲ್ಲ ಗೆಟ್ ಔಟ್ ಮಾಡುವುದಿಲ್ಲ ಓ ನೀನು ಹಾಗೆ ಮಾಡಿದೆಲ್ಲ ಡೋರ್ ಕ್ಲೋಸ್ ಮಾಡುವುದಿಲ್ಲ ಆತನ ಹಗ್ ಮಾಡ್ತಾನೆ ಆತನ ಕಿಸ್ ಮಾಡ್ತಾನೆ ಆತನ ಕಂಫರ್ಟ್ ಮಾಡ್ತಾನೆ ನೀನು ಒಳ್ಳೆಯವನು ಮತ್ತೆ ನೀನು ಕ್ಷಮಿಸುವವನು ಆಗಿದ್ದಿ ಅದಕ್ಕೆ ನಲ್ದೆ ಯಶಾಯ ಪ್ರವಾದನೆ ಗ್ರಂಥದಲ್ಲಿ ಯಶನಿಗಾದ ದರ್ಶನದ ಫಸ್ಟ್ ಯೇಸುವಿನ ಬರ್ತ್ ಯಶಾಯ 7:14-18 ಕ್ಷಮಾಪಣೆ ಯೇಸುಸ್ವಾಮಿ ಹುಟ್ಟಿದಾಗ ಮತ್ತೆಯನ್ನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ 1:21 ಮತ್ತೆಯನ್ನು ಬರೆದ ಸುವಾರ್ತೆ 1:21 ದೇವರ ವಾಕ್ಯ ಹೇಳ್ತದೆ ಮ್ಯಾಥ್ಯೂ ಚಾಪ್ಟರ್ 1:21 ಆಕೆಯು ಒಬ್ಬ ಮಗನನ್ನು ಹಡೆಯುವಳು ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಪಾಪದಿಂದ ಬಿಡಿಸುವಾತನು ಆಮೆನ್ ಪಾಪದಿಂದ ಬಿಡಿಸುವಾತನು ನೀನು ಆತನಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕು ಆತನು ಪಾಪದಿಂದ ಬಿಡಿಸುವಾತನು ಯೇಸನಿಗಾದಂತ ದರ್ಶನ ಇದೆ ಪ್ರಾಮಿಸ್ ಇದೆ ವರದ ಮಗನು ಹುಟ್ಟುತ್ತಾನೆ
ಆಡಳಿತವಾದ ಬಾಹುವಿನ ಮೇಲೆದೆ ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರಮದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಒಂದು ಮಗು ನಮಗೋಸ್ಕರ ಹುಟ್ಟುತ್ತದೆ ರಕ್ಷಕನು ದಾವಿದನು ಹೇಳಿದ ಇವತ್ತು ನಿಮಗೆ ದಾವಿದ ನೂರಲ್ಲೊಬ್ಬ ರಕ್ಷಕನು ಹುಟ್ಟುತ್ತಾನೆ ರಕ್ಷಕನಂದರೆ ರಕ್ಷಿಸುವಾತನು ಆಮೆನ್ ನಮ್ಮನ್ನು ರಕ್ಷಿಸುವಾತನು ಪಾಪದ ಕೆಸರಿನಿಂದ ನಮ್ಮನ್ನು ರಕ್ಷಿಸುವಾತನು ಅದನ್ನ ಫಸ್ಟ್ ಪ್ರಾಮಿಸ್ ಕ್ಷಮಾಪಣೆಯ ಪ್ರಾಮಿಸ್ ಅದಕ್ಕೆ ದೇವರು ಒಳ್ಳೆಯವನಾಗಿದ್ದಾನೆ ಆತನು ಒಳ್ಳೆಯವನಾಗಿದ್ದಾನೆ ಪೇತ್ರನು ಬಂದು ಹೇಳ್ತಾನಲ್ಲ ನನ್ನ ಸಹೋದರ ಬಂದು ನನ್ನತ್ರ 7 ಟೈಮ್ಸ್ ಫಗಿವ್ ಮಾಡಬೇಕಾ ಯೇಸು ಏನು ಹೇಳಿದ 7 ಇಂಟು 7 ಟೈಮ್ ಲೈಸೆನ್ಸ್ ಅಲ್ಲ ಅದು ಅಲ್ಲಿ ನಾವು ನೋಡ್ತೇವೆ ದೇವರ ಪ್ರೀತಿಯನ್ನು ಆಮೆನ್ ದೇವರಿಗೆ ನೀನು ಆತನನ್ನು ಬಿಟ್ಟು ಹೋಗುವುದು ಇಷ್ಟ ಇಲ್ಲ ದಂಡನೆಗೆ ನ್ಯಾಯ ತೀರ್ಪಿಗೆ ಒಳಗಾಗುವುದು ಆತನಿಗೆ ಇಷ್ಟ ಇಲ್ಲ ಆತನು ನ್ಯಾಯ ತೀರ್ಪಿಂದ ಬಿಡಿಸಬೇಕೋಸ್ಕರ ಬಂದಿದ್ದಾನೆ ಆಮೇಲೆ ಆತನು ರಕ್ಷಣೆ ಕೊಡೋದಕ್ಕೋಸ್ಕರ ಬಂದಿದ್ದಾನೆ ಎರಡನೇ ಪ್ರಾಮಿಸ್ ನೋಡ್ತೇವೆ ಏಷ್ಯಾನಿಗಾದಂಥ ವಾಗ್ದಾನದ ಸಂಕ್ಷಿಪ್ತ ಪರಿಚಯ ಮೊದಲನೇ ಗ್ರೇಟ್ ಪ್ರಾಮಿಸ್ ಏನಂದ್ರೆ ಇದು ಫಸ್ಟ್ನಲ್ಲಿ ಯಾಕೆ ಹೇಳಿದ್ರೆ ಇದು ಅಮೂಲ್ಯವಾದ ಪ್ರಾಮಿಸ್ ಇದಕ್ಕೆ ಬೆಳೆ ಕಟ್ಟಲಿಕ್ಕೆ ಆಗೋದು ಇದು ಸಲ್ವೇಷನ್ ಇದು ರಕ್ಷಣೆ ನಮಗೆ ಕೊಟ್ಟಂಥ ನಿತ್ಯ ಜೀವ ಅದಕ್ಕೆ ಒಬ್ಬ ವ್ಯಾಪಾರಸ್ಥನ ಬಗ್ಗೆ ಸ್ವಾಮಿ ಹೇಳಿದಲ್ಲ ಸ್ವಾಮಿ ಏನಂದಲೇ ಅವನು ಒಂದು ಮುತ್ತನ್ನು ನೋಡಿಕೊಂಡು ಅವನೇನು ಮಾಡಿದ ಅದನ್ನು ಪಡೆದುಕೊಳ್ಳೋಕ್ಕೋಸ್ಕರ ತನ್ನ ಬದುಕನ್ನೆಲ್ಲ ಮಾರಿದಂತೆ ಎಲ್ಲ ಬದುಕನ್ನು ಎಷ್ಟು ಪ್ರಾಪರ್ಟಿ ಇದೆ ಎಷ್ಟು ಎಕರೆ ಜಮೀನಿತ್ತು ಅದಿತ್ತು ಆ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಎಲ್ಲ ಮಾರಿಕೊಂಡು ಆ ಒಂದು ಪರ್ಲ್ಗೋಸ್ಕರ ಒಂದೇ ಒಂದು ಮುತ್ತುಗೋಸ್ಕರ ಎಲ್ಲ ಬದುಕನ್ನು ಮಾರಿ ದೇವರ ವಾಕ್ ಹೇಳ್ತದೆ ಅವನೇನು ಮಾಡಿದ ತನ್ನೆಲ್ಲ ಬದುಕನ್ನು ಮಾಡಿ ಒಂದು ಮುತ್ತು ಶ್ರೇಷ್ಠವಾದಂಥ ಮುತ್ತುಗೋಸ್ಕರ ಹಾಗಾದರೆ ಆಲೋಚನೆ ಮಾಡಿ ಸ್ಯಾಲ್ವೇಷನ್ ಇದು ಎಷ್ಟು ಪ್ರೆಷಸ್ ಎಲ್ಲವನ್ನು ಆತನ್ನು ಮಾರಿಕೊಂಡು ಏನಿಷ್ಟು ಇತ್ತು ಅದಕ್ಕೆ ಬೆಳೆ ಕಟ್ಟಲಿಕ್ಕೆ ಆಗಲಿಲ್ಲ ಆ ಒಂದು ಮುತ್ತು ನಮ್ಮ ಒನ್ ಬ್ಲೆಸ್ಸಿಂಗ್ ಸೆಕೆಂಡ್ ಬ್ಲೆಸ್ಸಿಂಗ್ ನಾವು ನೋಡ್ತೇವೆ ಯೆಶಾಯ ಪ್ರವಾದನ ಗ್ರಂಥ 8ನೇ ಅಧ್ಯಾಯದಲ್ಲಿ 10ನೇ ವಚನ ಆಲೋಚನೆ ಮಾಡಿಕೊಳ್ಳಿರಿ ಅದು ಮುರಿದು ಹೋಗುವುದು ಅಪ್ಪಣೆ ಮಾಡಿರಿ ಅದು ನಿಲ್ಲದು ದೇವರು ನಮ್ಮ ಕೂಡ ಇದ್ದಾನಷ್ಟೇ ದೇವರು ನಮ್ಮ ಕೂಡ ಇದ್ದಾನಷ್ಟೇ ದೇವರು ನಮ್ಮ ಕೂಡ ಇದ್ದಾನಷ್ಟೇ ಏನಂತ ದೇವರ ವಾಕ್ಯ ಹೇಳ್ತದೆ ದೇವರು ಗಾಡ್ ವಿತ್ ಅಸ್ ದೇವರ ವಾಕ್ಯ ಹೇಳ್ತದೆ ದೇವರು ನಮ್ಮ ಕೂಡ ಇದ್ದಾನಷ್ಟೇ ಯೆಶಾಯನು ದೇವರ ವಾಗ್ದಾನದ ಧೈರ್ಯವುಳ್ಳವನಾದ ಯಾಕೆಂದ ಹೇಳಿದ್ರೆ ಎರಡನೇ ಪ್ರಾಮಿಸ್ ದೇವರು ಹೇಳ್ತಿದ್ದಾನೆ ಐ ಆಮ್ ವಿತ್ ಯು ಆಮೆನ್ ಐ ಆಮ್ ವಿತ್ ಯು ಐ ವಿಲ್ ನೆವರ್ ಲಿವ್ ಯು ನಾಟ್ ಫಾರ್ ಸೇಕ್ ಯು ಐ ಆಮ್ ವಿತ್ ಯು ಆಲ್ವೇಸ್ ಮ್ಯಾಥ್ಯೂ 28:20 ಹೇಳ್ತದೆ ನೋಡಿರಿ ಯುಗದ ಸಮಾಪ್ತರಿಗೆ ಎಲ್ಲ ದಿವಸ ನಾ ನಿಮ್ಮ ಸಂಗಡ ಇದ್ದೇನೆ ಒನ್ ಡೇ ಅಲ್ಲ ಒನ್ ಇಯರ್ ಅಲ್ಲ ವಿಶ್ವಾಸಿ ದೇವರ ಮಗುವೆ ಈ ಲೋಕದಲ್ಲಿ ಜೀವಿಸುವಾಗ ನಿನ್ನ ಪ್ರತಿ ಒಂದು ದಿನ ಎವ್ರಿ ಡೇ ಎವ್ರಿ ಅವರ್ ಎವ್ರಿ ಮಿನಿಟ್ ಕರ್ತನದ ಯೇಸು ನಿನ್ನ ಜೊತೆಯಲ್ಲಿ ಇದ್ದಾನೆ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ನೀನು ನದಿಗಳನ್ನು ದಾಟುವಾಗ ಅವನು ನಿನ್ನನ್ನು ಮುಣುಗಿಸುವುದಿಲ್ಲ ಜಲರಾಶಿನ ಹಾದು ಹೋಗುವಾಗ ಅವನು ನಿನ್ನನ್ನು ಏನ್ ಮಾಡುದಿಲ್ಲ ಅಂದ್ರೆ ಮುಣುಗಿಸುವುದಿಲ್ಲ ಬೆಂಕಿಯ ಜ್ವಾಲೆಯು ನಿನ್ನ ದಹಿಸಲ್ಲ ಯಾಕೆಂದ್ರೆ ನಾನು ನಿನ್ನೊಟ್ಟಿಗಿದ್ದೇನೆ ಜಲರಾಶಿನೂ ದಾಟು ಹೋಗುವಾಗ ನಾನು ನಿನ್ನ ಸಂಗಡಿದ್ದೇನೆ ಅದೇ ಮತ್ತೆ ಅನ್ನು ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ 23ನೇ ವಚನ ಹೇಳ್ತದೆ 1:23 ಮತ್ತೆ 1:23 ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು ಆತನಿಗೆ ಇಮಾನ್ವೆಲ್ ಎಂದು ಹೆಸರಿಡುವರು ಆತನಿಗೆ ಇಮ್ಯಾನ್ ಒಂದು ಕನ್ನಿಕೆಯು ಗರ್ಭಿಣಿ ಆಗ್ತಾಳೆ ಒಂದು ಮಗುವನ್ನು ಇರ್ತಾಳೆ ಆತನಿಗೆ ಇಮ್ಯಾನ್ವೆಲ್ ಎಂಬುದಾಗಿ ಹೆಸರಿಡ್ತಾರೆ ದೇವರು ನಮ್ಮ ಕೂಡ ಇದ್ದಾನೆ ಆಮೇಲೆ ಹೇಳ್ಬೋದಾ ಯೆಶಾಯ 7:14 ಕೂಡ ಸೇಮ್ ವಚನ ಹೇಳ್ತದೆ ಯೆಶಾಯ ಪ್ರವಾದನ ಗ್ರಂಥ ಅಲ್ವಾ 7:14 ಯೆಶಾಯ ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು ಒಂದು ಗುರುತನ್ನು ಕೊಡ್ತಾನೆ ಏನಂತೇಳಿ ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮಾನ್ವೆಲ್ ಎಂದು ಹೆಸರಿಡುವರ ಅವನು ಕೆಟ್ಟದು ಬೇಡ ಇಮ್ಯಾನ್ವೆಲ್
ದೇವರು ನಮ್ಮ ಕೂಡ ಇದ್ದಾನೆ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ ಆತನು ವಡಮಡಿಕೆ ದೇವರಾಗಿದ್ದಾನೆ ಅದಕ್ಕೆ ದೇವರು ಯೋಶುವನಿಗೆ ಹೇಳಿದ ಮೋಶೆ ಸಂಗಡ ಇದ್ದಾಗ ನಾನು ನಿನ್ನ ಸಂಗಡ ಇದ್ದೇನೆ ನಾನು ನಿನ್ನನ್ನು ಕೈಬಿಡುವುದಿಲ್ಲ ನಾನು ನಿನ್ನನ್ನು ಅಪಜಯಕ್ಕೆ ಒಳಪಡಿಸುವುದಿಲ್ಲ ಧೈರ್ಯದಿಂದಿರು ಮೋಶೆ ಧೈರ್ಯದಿಂದಿರು ಯೋಶುವನೇ ಧೈರ್ಯದಿಂದಿರು ಯಾಕೆಂದ್ರೆ ನಾನು ನಿನ್ನನ್ನು ಕೈಬಿಡುವುದಿಲ್ಲ ಅಮಲೇಕರನ್ನು ನೋಡಬೇಡ ಯೆಬೂಸಿಯರನ್ನು ನೋಡಬೇಡ ಫಿಲಿಷ್ಟರನ್ನು ನೋಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ನಾನು ನಿನ್ನ ಕೈ ಹಿಡಿದಿದ್ದೇನೆ ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ ಅದಕ್ಕೆ ದೇವರ ವಾಕ್ಯ ಇಫ್ ಗಾಡ್ ಇಸ್ ಫಾರ್ ಅಸ್ ಹು ಕ್ಯಾನ್ ಬಿ ಅಗೇನ್ಸ್ಟ್ ಅಸ್ ದೇವರ ವಾಕ್ಯ ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮನ್ನು ಎದುರಿಸುವ ಯಾರು ದೇವರು ನಮ್ಮ ಸಂಗಡ ಇರುವಂತ ಭಾಗ್ಯ ನಮ್ಮದಲ್ವಾ ನ್ಯೂ ಟೆಸ್ಟಮೆಂಟ್ ನಲ್ಲಿ ಯೇಸು ಜನಿಸುವಾಗ ಏನು ಹೇಳಿದರು ದೇವದೂತರು ಲೂಕನು ಬಾಳ ಡಾಕ್ಟರ್ ವೈದ್ಯ ಎಕ್ಸ್ಪ್ಲೇನ್ ಮಾಡಿ ಬರೀತಿದ್ದಾನೆ ಪರಲೋಕದ ದೇವದೂತರು ಹೇಳಿದು ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರಿಗೆ ಸಮ ದೇವರು ಅವರಿಗೆ ಒಲಿಯುತ್ತಾನಂತೆ ದೇವರು ಅವರಿಗೆ ಏನಾಗ್ತಾನೆ ಒಲಿದ ದೇವರವರ ಜೊತೆಯಲ್ಲಿದ್ದಾನೆ ದೇವರವರಿಗೆ ತನ್ನನ್ನು ಪ್ರಕಟಿಸಿಕೊಂಡ ಇಮ್ಯಾನ್ವೆಲ್ ದೇವರು ಇಮ್ಯಾನ್ವೆಲ್ ಆಗಿ ಬಂದ ಗಾಡ್ ವಿತ್ ಅಸ್ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಅಬ್ರಾಹ್ಮನ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಇಸಾಕನ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಯಾಕೋಬನ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಕೆಂಪು ಸಮುದ್ರ ವಿಭಾಗ ಮಾಡಿದ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಏರಿಕ ಗೋಡೆಯನ್ನು ಕೆಡವಿ ಹಾಕಿದ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಗೊಲ್ಯಾತನನ್ನು ಕೆಡವಿ ಹಾಕಿದಂತ ದಾವಿದನಿಗೆ ಜಯ ಕೊಟ್ಟಂತ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಅದ್ಭುತ ಮಾಡಿದ ದೇವರು 5000 ಜನರಿಗೆ ಊಟ ಕೊಟ್ಟಂತ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಕಾನ ಊರಿನಲ್ಲಿ ಮಹಿಮೆಯನ್ನು ತೋರಿಸಿದ ಕರ್ತನು ನಮ್ಮೊಟ್ಟಿಗಿದ್ದಾನೆ ನೀರನ್ನು ದ್ರಾಕ್ಷಾರಸವಾಗಿ ಮಾಡಿದಂತ ಕರ್ತನು ನಮ್ಮ ಜೊತೆಯಲ್ಲಿದ್ದಾನೆ ಲಾಜರನ್ನು ಸಮಾಧಿಯಿಂದ ಎಬ್ಬಿಸಿದಂತ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಆಮೆನ್ ವಾಗ್ದಾನದ ದೇವರು ಇಮ್ಯಾನ್ವೆಲ್ ಎರಡನೇ ಪ್ರಾಮಿಸ್ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ ಎಂತ ಸೌಭಾಗ್ಯ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಆದ್ದರಿಂದ ದೇವರು ವಾಕ್ಯತದೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ಬಿರುಗಾಳಿ ಬರ್ಬೋದು ಆದರೆ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಕಷ್ಟಗಳು ಬರ್ಬೋದು ಚಾಲೆಂಜ್ ಬರ್ಬೋದು ದೇವರು ನಮ್ಮ ಜೊತೆಯಲ್ಲಿದ್ದಾನೆ ದಾವಿದ ಹೇಳ್ತೇನೆ ನಾನನ್ನ ಕರ್ತನನು ಕೀರ್ತನೆ 16:8 ಹೇಳ್ತೇನೆ ನಾನು ಯೆಹೋವನನ್ನು ನನ್ನ ಕಣ್ಣೆದುರಿಗಿಟ್ಟುಕೊಂಡಿದ್ದೇನೆ ಆಮೆನ್ ನನ್ನ ಮುಂದೆನೇ ಆತನಿದ್ದಾನೆ ಆತನನ್ನ ಬಲಗಳಲ್ಲಿದ್ದಾನೆ ಆದ್ದರಿಂದ ನಾನು ಶೇಕ್ ಆಗೋದಿಲ್ಲ ನಾನು ಕದಲುವುದಿಲ್ಲ ಆತನ ಕಣ್ಣಿನೆದುರಲ್ಲಿದ್ದಾನೆ ಆತನ್ನ ಬಲಗಡಲಿದ್ದಾನೆ ನಾನು ಎಂದಿಗೆ ಏನಾಗುವುದಿಲ್ಲ ಶೇಕ್ ಆಗೋದಿಲ್ಲ ಮೂರನೇ ಪ್ರಾಮಿಸ್ ಏನಂತ ಹೇಳಿದ್ರೆ ದೇವರ ವಾಕ್ಯ ಯೆಶಾಯ ಪ್ರವಾದನ ಗ್ರಂಥ 25:8 ವಚನ ಹೇಳ್ತದೆ ಐಸಾಯಾ ಚಾಪ್ಟರ್ 25:8 ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವನು ಇದು ತುಂಬಾ ಒಂದು ಪ್ರಾಮಿಸ್ ಏನಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ ದೇವರು ನಮ್ಮ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾನೆ ಆಮೆನ್ ದೇವರಾಗಿದ್ರೆ ನಮ್ಮ ಕಣ್ಣೀರನ್ನು ನೋಡ್ತಾನಲ್ಲ ಎಸ್ ಆರ್ ನೋ ದೇವರು ನಮ್ಮ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾನೆ ದಾವಿದನು ಕೀರ್ತನೆಗಾರನು ಬಹಳವಾದ ದುಃಖದಲ್ಲಿ ಆದು ಹೋದ ಅವಮಾನ ಆಯ್ತು ಆತನಿಗೆ ದಾವಿದನಿಗೆ ಆದರೆ ದಾವಿದ ಹೇಳ್ತಾನೆ ಕೀರ್ತನೆ 56:8 ನನ್ನ ಕಣ್ಣೀರು ನಿನ್ನ ಬುದ್ಧಲ್ಲಿದೆ ಎಲ್ಲಿದಂತೆ ಕೀರ್ತನೆ 56:8 ಅಲ್ಲ ವಚನ ನನ್ನ ಕಣ್ಣೀರು ನಿನ್ನ ಬುದ್ಧಲಿಯಲ್ಲಿ ತುಂಬಿದೆ ನಿನ್ನ ಬುದ್ಧಲಿಯಲ್ಲಿ ತುಂಬಿದೆ ಆಮೆನ್ ನಾವು ಸುರಿಸಿದಂತ ಕಣ್ಣೀರು ಯಾರು ನೋಡದೆ ಇರಬಹುದು ನಾವು ಸುರಿಸಿದಂತ ಕಣ್ಣೀರು ಯಾರು ನೋಡದಿರ್ಬೋದು ನಿನ್ನ ಆಲೋಚನೆ ಮಾಡ್ಬೋದು ನಾನು ಎಷ್ಟು ದಿವಸ ಕೂಗಿದ್ದೇನೆ ಯಾರು ನನ್ನ ನೋಡ್ಲಿಲ್ಲ ನನ್ನ ಕಣ್ಣೀರನ್ನು ಯಾರು ನೋಡ್ಲಿಲ್ಲ ನಾನು ಅತ್ತಿದ್ದೇನೆ ನನ್ನ ಅಳುವನ್ನು ಯಾರು ನೋಡ್ಲಿಲ್ಲ ಯೇಸ್ ಸ್ವಾಮಿ ರಿಸರ್ವೇಷನ್ ಆಗಿ ಮಾರ್ತಳಿಗೆ ಕೇಳ್ತೇನೆ ಮರಿಯಳಿಗೆ ಕೇಳ್ತೇನೆ ಯಾಕೆ ಅಳ್ತಾ ಇದ್ದೀಯಮ್ಮ ನೀನು ಯಾಕೆ ಅಳ್ತಾ ಇದ್ದಿ ಯಾಕೆ ನೀನು ಕಣ್ಣೀರನ್ನು ಸುರಿಸ್ತಿದ್ದಿ ಲಾಜರನ ಮನೆಗೆ ಹೋಗುವಾಗ ಯೇಸ್ವಾಮಿ ಕಣ್ಣೀರನ್ನು ಸುರಿಸಿದ ಆ ಕುಟುಂಬದೊಟ್ಟಿಗೆ ಸೇರಿಕೊಂಡು ಮಾತ್ರವಲ್ಲ ಆ ಕುಟುಂಬದ ಕಣ್ಣೀರನ್ನು ಒರೆಸಿದ ಅವರ ದುಃಖವನ್ನು ನೀಗಿಸಿದ ಪರಿಸ್ಥಿತಿಯನ್ನು ಬದಲಾಯಿಸಿದ ನಮ್ಮ ದೇವರು
ನಮ್ಮ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾನೆ, ನಮ್ಮ ಕಣ್ಣೀರನ್ನು ನೋಡುವ ದೇವರಾಗಿದ್ದಾನೆ. ನಿನ್ನ ಒನ್ ಡ್ರಾಪ್ ಕಣ್ಣೀರು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲಿ ಭೂಮಿಗೆ ಬಿದ್ದ ಕಣ್ಣೀರು ಅದು ತುಂಬಾ ಪ್ರೆಷಸ್ ವ್ಯಾಲ್ಯೂಡ್. ಅದು ಭೂಮಿಯಲ್ಲಿ ಬೀಳಿಲ್ಲ, ಪರಲೋಕದ ದೇವರ ಸಿಂಹಾಸನ ಬುದ್ಧದಲ್ಲಿ ಬಿದ್ದಿದೆ. ಅದಕ್ಕೆ ದೇವರು ನ್ಯಾಯ ತೀರಿಸ್ತಾನೆ, ಅದಕ್ಕೆ ದೇವರು ಆನ್ಸರ್ ಮಾಡ್ತಾನೆ, ಅದಕ್ಕೆ ದೇವರು ನ್ಯಾಯ ಕೊಡ್ತಾನೆ. ಇಚ್ಕನಿಗೆ ರೋಗ ಬಂತು, ಯೆಶಾಯ ಪ್ರವಾದಿ ಬಂದು ಹೇಳಿದ ಆಯ್ತು ನಿನ್ನ ಎಂಡ್ ನಿಂದು, ಪ್ಯಾಕ್ ಮಾಡು ರೆಡಿಯಾಗು. ಯಾರಾದ್ರೂ ರೆಡಿ ಇರ್ತಾರೆ ಹೋಗಿ ಹೇಳಿದ್ರೆ ನೆಕ್ಸ್ಟ್ ಸಂಡೇ ಟಿಕೆಟ್ ಬಂತಂದು ಹೇಳಿದರೆ ಆಲೋಚನೆ ಮಾಡಿ, ರೆಡಿ ಇರ್ತಾರ ನೆಕ್ಸ್ಟ್ ಸಂಡೇ? ಯಶಾಯನಿಗೆ ಪ್ರಿಪೇರ್ ಆಗಿರಲಿಲ್ಲ ಪಾಪ ಅವನು, ಇನ್ನು ಸ್ವಲ್ಪ ಬೇಕು ಸ್ವಾಮಿ, ನಾನು ಯಥಾರ್ಥವಾಗಿ ನಡ್ಕೊಂಡಿದ್ದೇನೆ. ದೇವರ ವಾಕ್ಯ ಹೇಳ್ತದೆ ಯಶಾಯನ ಹೋಗಿ ಕಣ್ಣೀರು ಸುರಿಸಿದ ಗೋಡೆ ನೋಡಿಕೊಂಡು. ದೇವರೇ ಇಚ್ಕೇನು ಕಣ್ಣೀರು ಸುರಿಸಿದ. ದೇವರ ವಾಕ್ಯ ಹೇಳಿದೆ 2:25 ದೇವರು ಹೇಳ್ತೇನೆ ನಿನ್ನ ಕಣ್ಣೀರನ್ನು ನಾನು ನೋಡಿದ್ದೇನೆ. ನೋಡಿದ್ದೇನಲ್ಲ ಅಲ್ಲ 2:25 ಹೌದು ನೋಡಿ 25:2. ನೀನು ಹಿಂತಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಕಣ್ಣೀರನ್ನು ನೋಡಿದ್ದೇನೆ. ಚರ್ಚೆಗೆ ಕೋಲ್ಡ್ ಆಗಿದೆ, ಸೆಕೆ ಅಲ್ವಾ? ಕೋಲ್ಡ್ ಉಂಟು ಚರ್ಚೆ. ದೇವರ ವಾಕ್ಯ ಹೇಳ್ತದೆ ದೇವರು ಈಚಿಕೆಯನ್ನ ಕಣ್ಣೀರನ್ನು ನೋಡಿದ, ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ. ನಮ್ಮ ದೇವರು ಪ್ರಾರ್ಥನೆ ಕೇಳುವ ದೇವರಾಗಿದ್ದಾನೆ. ಆಮೇಲೆ ನಮ್ಮ ಕಣ್ಣೀರು ಅದು ತುಂಬ ದೇವರ ದೃಷ್ಟಿಯಲ್ಲಿ ಬೆಳೆವುಳ್ಳದಾಗಿದೆ. ಆಮೇಲೆ ದೇವರು ನಮ್ಮನ್ನು ಎಂದಿಗೂ ಮರೆಯುವುದಿಲ್ಲ. ನನ್ನ ಕಣ್ಣೀರು ಪರಲೋಕದ ಸಿಂಹಾಸನ ಬುದ್ಧಲಿಲ್ಲದು ಶೇಖರಿಸಲ್ಪಟ್ಟಿದೆ ಎಂಬುದಾಗಿ ದೇವರ ವಾಕ್ಯ. ದಾವಿದನ ಕಣ್ಣೀರು, ದಾವಿದನ ಹೋರಾಟ, ಅವಮಾನ, ನಿಂದೆ, ದೇವರು ಅವನನ್ನು ಮೇಲಕ್ಕೆತ್ತಿದ, ತಿಪ್ಪೆಯಿಂದ ಮೇಲಕ್ಕೆತ್ತಿದ, ಕಾಡಿನಿಂದ ಅವನು ಕುರಿಗಳಿಂದ ಹೋಗ್ತಿದ್ದಂಥ ದಾವಿದನ ದೇವರು ಮೇಲಕ್ಕೆತ್ತಿದ. ಎಷ್ಟಾಯ್ತು ಪ್ರಾಮಿಸ್? 3 ಇನ್ನೂ 4 ಉಂಟು. ಓಕೆ, 4 ಪ್ರಾಮಿಸ್ ಯೆಶಾಯ 41. ಸ್ವಲ್ಪ ಬೇಗ ಹೋಗುವ. ಯೆಶಾಯ 41. ನನ್ನ ಜನರನ್ನು ಸಂತೈಸಿರಿ, ಸಂತೈಸಿರಿ, ಸಂತೈಸಿರಿ. 4 ವಾಗ್ದಾನ ಏನಂತ ಹೇಳಿದ್ರೆ ದೇವರು ನಮ್ಮನ್ನು ಸಂತೈಸುವ ದೇವರಾಗಿದ್ದಾನೆ. ಆಮೇನ್. ದೇವರು ನಮ್ಮನ್ನು ಸಂತೈಸುವ ದೇವರಾಗಿದ್ದಾನೆ. ಹೇಗೆ ಹೇಳ್ಬೋದು ಇದನ್ನು? ಕೆಲವೊಮ್ಮೆ ಮಕ್ಕಳು ಬೀಳುವಾಗ ಒಂದು 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 ಪದ್ಧತಿ ಅಲ್ಲ, 2 ಕುಂಡೆಗೆ ಬಿಡುದು, ಒಡೆದು ಎಬ್ಬಿಸುವಂಥದ್ದಲ್ಲ ಬಿದ್ದಾಗ ಮಕ್ಕಳು. ಇದು ಚಿತ್ರಣ ಬೇರೆನೆ. ದೇವರ ವಾಕ್ಯ ಹೇಳ್ತದೆ ಆತನು ನಮ್ಮನ್ನು ಸಂತೈಸುವ ದೇವರ. ದೇವರ ವಾಕ್ಯ ಹೇಳ್ತದೆ 2 Cor 1:3-4 ಹೇಳ್ತದೆ ಆತನು ನಾನಾ ವಿಧದಲ್ಲಿ ಕಷ್ಟದಲ್ಲಿ ಬಿದ್ದಾಗ, ಓದಿಕೊಳ್ಳಿ, ನಾನಾ ವಿಧದಲ್ಲಿ ಕಷ್ಟ ಬಿದ್ದಾಗ ದೇವರ ವಾಕ್ಯ ಹೇಳ್ತದೆ ನಮ್ಮನ್ನು ಸಂತೈಸುವ ದೇವರಾಗಿದ್ದಾನೆ. ನಮ್ಮನ್ನು ಎಂದಿಗೂ ಆತನು ರಿಜೆಕ್ಟ್ ಮಾಡುವುದಿಲ್ಲ, ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಆದ್ದರಿಂದ ನಮಗೊಬ್ಬ ಸಂತೈಸುವ ದೇವರಿದ್ದಾನೆ. ಆಮೇನ್. ನಮ್ಮನ್ನು ಕಂಫರ್ಟ್ ಮಾಡುವ ಒಬ್ಬ ದೇವರಿದ್ದಾನೆ, ಕಣ್ಣೀರನ್ನು ಒರೆಸುವ ದೇವರಿದ್ದಾನೆ. ಓದಿಕೊಳ್ಳಿ 2 Cor 1:3-4. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು, ಕನಿಕರವುಳ್ಳ ತಂದೆಯು, ಸಕಲ ವಿಧವಾಗಿ, ಸಕಲ ವಿಧವಾಗಿ ಸಂತೈಸುವ ದೇವರು, ಸಂತೈಸುವ ದೇವರಾಗಿದ್ದಾನೆ ಅಲ್ವಾ? ಸಕಲ ವಿಧವಾಗಿ ಎಲ್ಲ ರೀತಿಯಲ್ಲಿ ದೇವರು ನಿನ್ನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸಂತೈಸ್ತಾನೆ, ಹಗ್ ಮಾಡ್ತಾನೆ, ಕಿಸ್ ಮಾಡ್ತಾನೆ, ನಿನ್ನ ಬಟ್ಟೆನ ಚೇಂಜ್ ಮಾಡ್ತಾನೆ, ನಿನ್ನ ಕಾಲಿಗೆ ಜೋಡನ್ನು ಕೊಡ್ತಾನೆ, ಕೈಗೆ ರಿಂಗ್ ಹಾಕ್ತಾನೆ, ರೋಪ್ ಕೊಡ್ತಾನೆ. ಎಲ್ಲ ವಿಷಯದಲ್ಲಿ ದೇವರ ವಾಕ್ ಹೇಳ್ತದೆ ಆತನು ನಿನ್ನನ್ನು ಸಂತೈಸುವ ದೇವರಾಗಿದೆ. ಯೆಶಾಯ ಪ್ರವಾದನದಲ್ಲಿ ದೇವರು ಯೆಶಾಯನಿಗೆ ಕೊಟ್ಟಂತ ವಾಗ್ದಾನದು ನೋಡಿ, 51:3 ಓದ್ಕೊಳ್ಳಿ. ಯೆಶಾಯ 51:3. ಯೆಹೋವನು ಚೀಯೋನನ್ನು ಸಂತೈಸೇ ಸಂತೈಸುವನು, ಸಂತೈಸೇ ಸಂತೈಸ್ತಾನೆ, ಪ್ರಶ್ನೆ ಇಲ್ಲ, ಇದು ಪ್ರಾಮಿಸ್. ಹೌದು ಮತ್ತು ಆಮೇನ್. ಯೇಸುನ ಬ್ಲಡ್ ಮೂಲಕ ಇದೇನಾಗಿದ್ದಾನೆ, ಮುದ್ರಿಸಲ್ಪಟ್ಟಂತ ವಾಗ್ದಾನ. ಸಂತೈಸೇ ಸಂತೈಸ್ತಾನೆ ಚೀಯೋನನ್ನು, ಚೀಯೋನ್ ಕರ್ತನ ಸಭೆ. 52:9 ಓದ್ಕೊಳ್ಳಿ. 52:9.
ಯೆರೂಸಲೇಮಿನ ಹಾಳು ಪ್ರದೇಶಗಳೇ ತಟ್ಟನೆ ಜಯಘೋಷ ಮಾಡಿ ಒಟ್ಟಿಗೆ ಹರ್ಷಧ್ವನಿ ಗೈಯಿರಿ ಯೆಹೋವನು ಯೆರೂಸಲೇಮನ್ನು ವಿಮೋಚಿಸಿ ತನ್ನ ಜನರನ್ನು ಸಂತೈಸಿದ್ದಾನೆ ದೇವರಾಗಿದ್ದಾನೆ ಆಮೆನ್ ಜಿಯೋನನ್ನು ಸಂತೈಸುತ್ತಾನೆ ಯೆರೂಸಲೇಮನ್ನು ಸಂತೈಸುತ್ತಾನೆ ದೇವರ ವಾಕ್ಯದ ಯೆಶಾಯ 66 13ನೇ ವಚನ ಹೇಳ್ತಿದೆ ತಾಯಿ ತನ್ನ ಮಕ್ಕಳನ್ನು ಸಂತೈಸುವ ಪ್ರಕಾರ ನಮ್ಮನ್ನು ಸಂತೈಸುತ್ತಾನೆ ಯೆಶಾಯ 61 ಒಂದನೇ ವಾಕ್ಯ ಹೇಳ್ತಿದೆ ನಿಮ್ಮ ದುಃಖವನ್ನು ಆತನ ಏನು ಮಾಡುತ್ತಾನಂತೆ ದುಃಖದ ವಸ್ತ್ರವನ್ನು ತೆಗೆದಾಕಿ ಪರಮಾನಂದ ತೈಲದಿಂದ ಆತ ನಮ್ಮನ್ನು ಏನು ಮಾಡುತ್ತಾನಂತೆ ಆತನು ಸಂತೈಸುತ್ತಾನೆ ನಮ್ಮ ಗೋಳಾಟವನ್ನು ತೆಗೆದಾಕಿಕೊಂಡು ಹರ್ಷದ ವಸ್ತ್ರವನ್ನು ದೇವರು ನಮಗೆ ಕೊಡ್ತಾನೆ ಅದರಿಂದ 4ನೇ ಪ್ರಾಮಿಸ್ ದೇವರು ಸಂತೈಸುವ ದೇವರಾಗಿದ್ದಾನೆ 5ನೇ ಪ್ರಾಮಿಸ್ ಯೆಶಾಯ 41:10 ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಮಾಡು ನಿನಗೆ ಸಹಾಯ ಮಾಡುತ್ತೇನೆ ಆಮೆನ್ ಖಂಡಿತ ಮಾಡುತ್ತಾನಲ್ಲ ನಮ್ಮ ದೇವರು ದೇವರ ವಾಕ್ಯ ಹೇಳ್ತದೆ ಆತನು ನಮಗೆ ಸಹಾಯ ಮಾಡುವ ದೇವರಾಗಿದ್ದಾನೆ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕ ನಿಮ್ಮದಾಗಿ ಕೀರ್ತನೆ 46:1 ವಚನ ಇದೆ ಆ ಪ್ಯಾಸೇಜ್ ನಲ್ಲಿ ಮೂರು ವಾಗ್ದಾನ ಇದೆ ನೋಡಿ 41:10 ನಾವು ನೋಡ್ತೇವೆ 41:13 ನೋಡ್ತಿದ್ದೇವೆ 41:14 ಅಲ್ವಾ 41:13 ಭಯಪಡಬೇಡ ನಿನಗೆ ಸಹಾಯ ಮಾಡುತ್ತೇನೆ ನಿನಗೆ ಸಹಾಯ ಮಾಡುತ್ತೇನೆ 14ನೇ ವಚನ ಕ್ರಿಮಿ ಪ್ರಾಯವಾದ ಯಾಕೋಬೇ ಇಸ್ರಾಯೇಲ್ ಜನವೇ ಭಯಪಡಬೇಡ ನಾನೇ ನಿನಗೆ ಸಹಾಯಕನು ನಾನೇ ನಿನಗೆ ಸಹಾಯಕನು ಆಮೆನ್ ದೇವರ ವಾಕ್ಯ ಹೇಳ್ತದೆ ಎಲ್ಲ ಸಿಚುವೇಶನ್ ಅಲ್ಲಿ ದೇವರು ನಮಗೆ ಸಹಾಯ ಮಾಡುವ ದೇವರಾಗಿದ್ದಾನೆ ಆಮೆನ್ ನಮ್ಮ ಸಹಾಯ ಅಲ್ಲಿಂದಲೇ ಬರ್ತದೆ ಆತ ನಮಗೆ ಕೊಡ್ತಾನೆ ಎಸ್ ಮನುಷ್ಯನನ್ನು ನಾವು ಟ್ರಸ್ಟ್ ಮಾಡುವ ನಮಗೆ ಕೆಲವರು ಇದ್ದಾರೆ ಹೆಲ್ಪ್ ಮಾಡುವವರು ಆದರೆ ದೇವರ ವಾಕ್ಯ ಮನುಷ್ಯ ಮಾತನಾಡಲು ಭರವಸೆ ಚೇಂಜ್ ಆಗ್ತದೆ ಅವರ ಸಿಚುವೇಶನ್ ಚೇಂಜ್ ಆಗ್ತದೆ ಆದರೆ ದೇವರ ವಾಕ್ಯ ಹೇಳ್ತದೆ ನಿರಂತರವು ಎನಿ ಟೈಮ್ ನಾವು ಯಾವತ್ತೂ ಹೋಗುವಂತ ಒಂದು ಸ್ಥಳ ದೇವರ ಪ್ರೆಸೆನ್ಸ್ ದೇವರು ನಮಗೆ ಸಹಾಯ ಮಾಡಿಯೇ ಮಾಡ್ತಾನೆ ಆಮೆನ್ ದೇವರು ನಮ್ಮನ್ನು ಸೋತವನಿಗೆ ತ್ರಾಣವನ್ನು ನಿರ್ಬಲನಿಗೆ ಆತನು ಬಲವನ್ನು ಕೊಡುವ ದೇವರಾಗಿದ್ದಾನೆ ಕಣ್ಣೀರನ್ನು ಒರೆಸ್ತಾನೆ ಸಂತೈಸ್ತಾನೆ ಮತ್ತು ನಿನಗೆ ದೇವರು ಸಹಾಯ ಮಾಡುವ ದೇವರಾಗಿದ್ದಾನೆ ಆಮೆನ್ 6ನೇ ಪ್ರಾಮಿಸ್ ಯೆಶಾಯ 43:4 ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು ಮಾನ್ಯನು ಪ್ರಿಯನು ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು ಆಮೆನ್ ದೇವರ ವಾಕ್ಯ ಹೇಳ್ತದೆ ನಮ್ಮ ಪ್ರಾಣಕ್ಕೆ ದೇವರ ವಾಕ್ಯ ಹೇಳ್ತದೆ ಆತನು ಭದ್ರತೆಯನ್ನು ಕೊಡುವ ದೇವರಾಗಿದ್ದಾನೆ ಆಮೆನ್ ಪ್ರೊಟೆಕ್ಷನ್ ದೇವರು ಕೊಡುವ ದೇವರಾಗಿದೆ ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನಾಗಿದ್ದಿ ಮಾನ್ಯನಾಗಿದ್ದಿ ದೇವರ ವಾಕ್ಯ ಹೇಳ್ತದೆ ದೇವರು ನಮ್ಮನ್ನು ಕಾಪಾಡುವ ದೇವರಾಗಿದ್ದಾನೆ ಅದೇ ಪ್ರಾಮಿಸ್ ಯೆಶಾಯ ನಾವು ನೋಡ್ತೇವೆ ಕೀರ್ತನೆ 91 ದೇವರು ನಮ್ಮನ್ನು ಕಾಪಾಡುವ ಗುರಾಣಿಯಾಗಿದ್ದಾನೆ ನಮ್ಮ ಗೌರವಕ್ಕೆ ದೇವರ ಆಧಾರನಾಗಿದ್ದಾನೆ ನಮ್ಮ ತಲೆ ನೆತ್ತುವಂತೆ ಮಾಡುವ ದೇವರಾಗಿದ್ದಾನೆ ದೇವರ ವಾಕ್ಯ ಹೇಳ್ತಾನೆ ಪ್ರಾಣಕ್ಕೆ ಬದಲಾಗಿ ಜನಾಂಗ ದೇವರು ನಮಗೋಸ್ಕರ ಏನು ಮಾಡ್ಲಿಕ್ಕೆ ಕೂಡ ರೆಡಿ ಇದ್ದಾನೆ ಆಮೆನ್ ನೇಷನ್ ಅನ್ನು ಕೊಡಲಿ ಸಿದ್ಧನಿದ್ದಾನೆ ಆತನು ಮಗನನ್ನು ಕೊಟ್ಟ ಮೇಲೆ ಸಮಸ್ತನ್ನು ಕೊಡದೆ ಇರುವನೆ ನಮ್ಮ ಪ್ರಾಣಕ್ಕೆ ಏನು ಬಂದರೂ ಕೂಡ ದೇವರಲ್ಲಿದ್ದಾನೆ ಕ್ರಯ ಕಟ್ಟಲಿಕ್ಕೆ ನಮ್ಮ ಪ್ರಾಣವನ್ನು ಸಂರಕ್ಷಿಸೋಗೋಸ್ಕರ ನಮ್ಮ ಪ್ರಾಣವನ್ನು ಕಾಪಾಡೋ ಸಲುವಾಗಿ ನಮ್ಮ ಕರ್ತನು ನಮ್ಮ ಪ್ರೀತಿಸುವ ದೇವರು ಆತನು ಏನು ಕೂಡ ಕೊಡಲಿಕ್ಕೆ ಆತನು ರೆಡಿ ಇದ್ದಾನೆ ಆಮೆನ್ ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರಾಗಿದ್ದಾನೆ ಸತ್ತವರನ್ನು ಬದುಕಿಸುವ ದೇವರಾಗಿದೆ ನಿಮಗೆ ಡಿಟೇಲ್ ಹೇಳಿ ಹೋಗ್ಲಿಕ್ಕೆ ಆಗುವುದಿಲ್ಲ ಸಮಯ ಆಯಿತು ಜಸ್ಟ್ ಫಿನಿಶ್ ಮಾಡ್ತಾನೆ 7ನೇ ಪ್ರಾಮಿಸ್ ಐಸಾಯ 46:4 ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು ನಾನೇ ಉಂಟು ಮಾಡಿದೆನು ನಾನೇ ಹೊರುವೆನು ಆಮೆನ್ ದೇವರ ವಾಕ್ಯ ಹೇಳ್ತದೆ ನಾನೇ ನಿಮ್ಮನ್ನು ಉಂಟು ಮಾಡಿದ್ದೇನೆ ನಾನೇ ನಿಮ್ಮ ಜವಾಬ್ದಾರಿ ತೆಗೆದುಕೊಳ್ತೇನೆ ಆಮೆನ್ ಮುಪ್ಪಿನ ತನಕ ನಾನೇ ನಿಮಗೆ ಆಧಾರ ನೋಡಿ ದೇವರ ವಾಕ್ಯ ಹೇಳ್ತದೆ ನಾನು ನಿಮ್ಮ ಕೈ ಹಿಡಿದಿದ್ದೇನೆ ದೇವರು ನಮ್ಮ ಕೈದಿಂದ ಕೈ ಬಿಡ್ತಾನ ದೇವರ ವಾಕ್ಯ ಆತನ ಎಂದಿಗೂ ಕೈ ಬಿಡುವ ದೇವರಲ್ಲ ನಮ್ಮ ಕೈ ಹಿಡಿದು ನಡೆಸುವ ದೇವರಾಗಿದ್ದಾನೆ ಆಮೆನ್ ಈ ಲೋಕದ ಯಾತ್ರೆಯಲ್ಲಿ ಮುಪ್ಪಿನ ತನಕ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಆಮೆನ್ ನಮ್ಮ ಕೈ ಹಿಡಿದು ನಡೆಸ್ತಾನೆ ಕಣ್ಣೀರನ್ನು ಒರೆಸ್ತಾನೆ ಸಹಾಯ ಮಾಡ್ತಾನೆ ಸಂತೈಸ್ತಾನೆ ನಮ್ಮ ಜೊತೆಯಲ್ಲಿ ಆತನಿದ್ದಾನೆ ದೇವರ ವಾಕ್ಯ ಮುಪ್ಪಿನ ತನಕ ನಾನು ನಿಮಗೆ ಆಧಾರ ಪ್ರಾಮಿಸ್ ಫ್ರಮ್ ಐಸಾಯ 7 ಗ್ರೇಟ್ ಪ್ರಾಮಿಸಸ್ ಫ್ರಮ್ ಐಸಾಯ ಪ್ರೆಷಸ್
ವಾಗ್ದಾನ ಪುಸ್ತಕ ಪ್ರಾಮುಖ್ಯವಾದ ಪುಸ್ತಕ ಸತ್ಯವೇದದಲ್ಲಿನ ಸತ್ಯವೇದ ಕರ್ತನ ದರ್ಶನವಾದಂತ ಯೆಶಾಯನಿಗೆ ಪುಸ್ತಕ ಅದರಿಂದ ದೇವರ ವಾಕ್ಯ ಹೇಳ್ತ ನಾನು ನಿಮ್ಮನ್ನು ಎನ್ಕರೇಜ್ ಮಾಡ್ತೇನೆ ಯೆಶಾಯ ಪುಸ್ತಕ ಓದೋದು ತುಂಬಾ ಒಳ್ಳೆಯದು ಅನೇಕ ಪ್ರಾಮಿಸ್ ಇದೆ ಅದನ್ನ ಅರಿಕೆ ಮಾಡಿರಿ ಆ ಪ್ರಾಮಿಸ್ ಅನ್ನು ಅಂಡರ್ಲೈನ್ ಮಾಡಿರಿ ಬಹಳಷ್ಟು ಪ್ರಾಮಿಸ್ಗಳು ಯೆಶಾಯ ಪ್ರವಾದನ ಗ್ರಂಥದಲ್ಲಿದೆ ದೇವರ ವಾಕ್ಯ ಹೇಳ್ತಿದೆ ನಾನೇ ನಿಮ್ಮನ್ನು ಓರ್ತಾ ಇದ್ದೇನೆ ಆಮೆನ್ ಯಾಕೆ ಕರ್ತನ ಜವಾಬ್ದಾರಿ ಆತನ ಮಕ್ಕಳನ್ನು ಪೋಷಿಸುವುದು ಆಕಾಶದ ಎರಡು ಹಕ್ಕಿಗಳನ್ನು ನೋಡಿರಿ ಎಂಬುದಾಗಿ ಆತನು ಹೇಳಿದ್ದಾನೆ 149ನೇ ವಚನ ಒಂದು ಓದ್ಕೊಳ್ಳಿ 149:7 ಫಿನಿಶ್ ಮಾಡ್ತೇನೆ ನಾನು 149:7 147:9 ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರ ಕೊಡುತ್ತಾನೆ ಆಮೆನ್ ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆಗಳಿಗೂ ಬೇಕಾದ ಆಹಾರ ಕೊಡ್ತಾನೆ ಅದಕ್ಕೆ ದೇವರು ನಿಮ್ಮ ಕಣ್ಣನ್ನು ಮೇಲಕ್ಕೆತ್ತಿ ನೋಡಿರಿ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ ಅವುಗಳನ್ನು ಪೋಷಿಸ್ತಾನೆ ಸಂರಕ್ಷಣೆ ಆತ ನಮ್ಮ ತಂದೆ ಆಗಿದ್ದಾನೆ ನಮ್ಮನ್ನು ಪೋಷಿಸ್ತಾನೆ ನಮ್ಮ ಸಂರಕ್ಷಣೆ ಮಾಡ್ತಾನೆ ನಮ್ಮನ್ನು ಕಾಯ್ತಾನೆ ನಮ್ಮನ್ನು ಕಾಪಾಡ್ತಾನೆ ಮುಪ್ಪಿನ ತನಕ ದೇವರ ವಾಕ್ಯ ಹೇಳ್ತದೆ ವೃದ್ಧಾಪದಲ್ಲಿ ಕೂಡ ಆತ ನಮ್ಮೊಟ್ಟಿಗಿದ್ದಾನೆ ಆಮೇನ್ ವೃದ್ಧಾಪದಲ್ಲಿ ಕೂಡ ಆತ ನಮ್ಮನ್ನು ಸಂತೈಸ್ತಾನೆ ನಮ್ಮೊಟ್ಟಿಗಿದ್ದಾನೆ ಆತನು ದೇವರ ವಾಕ್ಯ ಹೇಳ್ತದೆ ನಾನೇ ನಿಮ್ಮನ್ನು ಉಂಟು ಮಾಡಿದ್ದೇನೆ ನಾನೇ ನಿಮ್ಮನ್ನು ಓರುತ್ತಾ ಇದ್ದೇನೆ ತಾಯಿಯ ಗರ್ಭದಲ್ಲಿ ಅದ್ಭುತವಾಗಿ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದಂತ ನಮ್ಮ ಪ್ರೀತಿಯ ದೇವರು ನಮ್ಮನ್ನು ಮುಪ್ಪಿನ ತನಕ ಆತ ನಮ್ಮನ್ನು ಓರುತ್ತಾ ಇರ್ತಾನೆ ಆಮೇನ್ ಕಾಗೆಗಳಿಗೆ ಆಹಾರ ಕೊಡುವ ದೇವರು ಪಶುಗಳಿಗೆ ಆಹಾರ ಕೊಡುವ ದೇವರು ಕಾಡಿನಲ್ಲಿರುವ ಎಲ್ಲ ಮೃಗಗಳಿಗೆ ಒತ್ತೊತ್ತಿಗೆ ಆಹಾರ ಕೊಡುವಂತಹ ದೇವರು ದೇವರ ವಾಕ್ಯ ಹೇಳ್ತದೆ ನಮ್ಮ ಪೋಷಕನಾಗಿದ್ದಾನೆ ನಮ್ಮ ಸಂರಕ್ಷಣನಾಗಿದ್ದಾನೆ ನಮ್ಮ ಜೊತೆಯಲ್ಲಿರುವ ಕರ್ತನಾಗಿದ್ದಾನೆ ಒಡಮಡಿಕೆ ದೇವರಾಗಿದ್ದಾನೆ ನಮ್ಮನ್ನೆಂದಿಗೂ ಕೈಬಿಡದ ದೇವರಾಗಿದ್ದಾನೆ ಆಮೇನ್. Thank you.